ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಎನ್ ಪಿ ಟಿ ಎಲ್ ಸ್ವಯಂ ಕೋರ್ಸಸ್ ಹೇಗೆ ರಿಜಿಸ್ಟರ್ ಆಗೋದು ಅಂತ ತಿಳ್ಕೊಳ್ಳೋಣ. ಬನ್ನಿ, ಎನ್ ಪಿ ಟಿ ಎಲ್ ಡಾಟ್ ಎ ಸಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗಬೇಕು. ನಂತರ ಇಲ್ಲಿ ಮಾರ್ಚ್ 2020 ಎಕ್ಸಾಮ್ ರಿಜಿಸ್ಟ್ರೇಷನ್ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಜಾನ್ವರಿ ಮಾರ್ಚ್ 2020 ರಿಜಿಸ್ಟ್ರೇಷನ್ ಫಾರ್ಮ್ ಇಸ್ ಓಪನ್ ಅಂತ ಬರುತ್ತೆ. ಲಾಗಿನ್ ಕೊಡಿ, ಗೂಗಲ್ ಸೆಲೆಕ್ಟ್ ಮಾಡಬೇಕು. ಮಾಡಿದ ನಂತರ ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಫಾರ್ ಜಾನ್ವರಿ ಮಾರ್ಚ್ 2020 ಎಕ್ಸಾಮ್ಸ್ ಓಪನ್ ಆಗಿದೆ ಅನ್ನೋದನ್ನು ತಿಳ್ಕೋಬೋದು. ಇಲ್ಲಿ ಒಂದು ಇನ್ನೊಂದು ಲಿಂಕ್ ಇದೆ, ಜಾನ್ವರಿ ಮಾರ್ಚ್ 2020 ಎಕ್ಸಾಮ್ ಕೋರ್ಸಸ್ ಅಂತ. ಸೊ ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಯಾವ ಡಿಸಿಪ್ಲಿನ್ನು, ಕೋರ್ಸ್ ನೇಮ್, ಮಾರ್ಚ್ ಜಾನ್ವರಿಗೆ ಯಾವ್ಯಾವ ಕೋರ್ಸಸ್ ಇದೆ ಅದರದ್ದು ಎಲ್ಲಾನು ನೀವು ಇಲ್ಲಿ ನೋಡ್ಕೋಬೋದು. ಯು ಕ್ಯಾನ್ ಸ್ಕ್ರಾಲ್ ಡೌನ್ ಮಾಡಿ ನೋಡ್ಕೋಬೋದು. ಸೊ ರಿಜಿಸ್ಟ್ರೇಷನ್ ಫಾರ್ ಜಾನ್ವರಿ ಮಾರ್ಚ್ ಹೇಗಾಗೋಣ ಅನ್ನೋದನ್ನು ನೋಡೋಣ. ಬನ್ನಿ, ಸೊ ಎಕ್ಸಾಮ್ ರಿಜಿಸ್ಟ್ರೇಷನ್ ಫಾರ್ಮ್ ಆಫ್ ಜಾನ್ವರಿ ಮಾರ್ಚ್ 2020 ಬಂದಿದೆ. ಸೊ ಅದು ಈ ಥರ ಇರುತ್ತೆ, ನೀವು ಇಲ್ಲಿ ನೋಡ್ಬೋದು. ಸೊ ಮಸ್ಟ್ ಆ್ಯಂಡ್ ಶುಡ್ ನೀವೇನು ನೋಡಬೇಕು ಅಂದರೆ ಟೈಮ್ ಲೈನ್ಸ್ ಆ್ಯಂಡ್ ಗೈಡ್ಲೈನ್ಸ್. ಸೊ ಇದನ್ನು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೇ ಫುಲ್ ಪ್ರತಿಯೊಂದನ್ನು ಓದಬೇಕಾಗುತ್ತೆ. ಸೊ ನಿಮ್ಗೆ ತುಂಬ ಯೂಸ್ ಆಗುತ್ತೆ. ಸೊ ಎನ್ರೋಲ್ಮೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಎಕ್ಸಾಮ್ ಯಾವಾಗಿದೆ, ಯಾವಾಗ ಕ್ಲೋಸ್ ಆಗುತ್ತೆ, ಸೊ ಅದನ್ನು ನೀವು ಇಲ್ಲೆಲ್ಲ ನೋಡ್ಬೋದು. ಮತ್ತು ಯಾವ ಥರ ಫೋಟೋ ಆ್ಯಂಡ್ ಸಿಗ್ನೇಚರ್ ಮೋಸ್ಟ್ ಇದೆ, ತುಂಬ ಇಂಪಾರ್ಟೆಂಟ್, ನೀವು ಇದನ್ನು ನೋಡಲೇಬೇಕು. ಸೊ ಅದಾದಮೇಲೆ ಇಂಪಾರ್ಟೆಂಟ್ ನೋಟ್, ಫಾರ್ ಕ್ಯಾಂಡಿಡೇಟ್ಸ್ ಫಾರ್ ಪೇಯಿಂಗ್ ವಿ ಆರ್ ಲೋಕಲ್ ಚಾಪ್ಟರ್ ಆಫ್ ಯುವರ್ ಕಾಲೇಜ್, ಆಫ್ಟರ್ ಫಿಲ್ಲಿಂಗ್ ದಿಸ್ ಫಾರ್ಮ್ ಕೈಂಡ್ಲಿ ಕಾಂಟ್ಯಾಕ್ಟ್ ಯುವರ್ ಸ್ಪಾರ್ಕ್. ನೀವು ಏನಾದರೂ ಲೋಕಲ್ ಚಾಪ್ಟರ್ಗೆ ಬಿಲಾಂಗಿಂಗ್ ಆಗಿದ್ದರೆ ನೀವು ಈ ಫಾರ್ಮ್ನ ಫಿಲ್ ಮಾಡಿದ ನಂತರ ನಿಮ್ಮ ಸ್ಪಾರ್ಕನ್ನು ನೀವು ಮೀಟ್ ಮಾಡಬೇಕಾಗುತ್ತೆ. ಅನದರ್ ನೋಟ್ ಇದೆ, ಕೈಂಡ್ಲಿ ಯೂಸ್ ಗೂಗಲ್ ಕ್ರೋಮ್ನೇ ನೀವು ಯೂಸ್ ಮಾಡಬೇಕು. ಮತ್ತು ಮೌಸ್ನ ಯೂಸ್ ಮಾಡಿ, ಒಂದರಿಂದ ಇನ್ನೊಂದಕ್ಕೆ ಜಂಪ್ ಆಗಬೇಕಾದ್ರೆ ಟ್ಯಾಬ್ನ ಯೂಸ್ ಮಾಡಬೇಡಿ, ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಬನ್ನಿ, ಬೇಸಿಕ್ ಇನ್ಫಾರ್ಮೇಷನ್ ನಾವು ಫಿಲ್ ಮಾಡೋಣ. ದ ನೇಮ್ ಇಂಟರ್ವ್ಯೂ ವಿಲ್ ಅಪಿಯರ್ ಇನ್ ಯುವರ್ ಸರ್ಟಿಫಿಕೇಟ್. ನೀವು ಏನು ಕೊಡ್ತಾ ಇದ್ದೀರಾ ಅದೇ ನಿಮ್ಮ ಸರ್ಟಿಫಿಕೇಟಲ್ಲಿ ಬರುತ್ತೆ. ಸೊ ದಯಮಾಡಿ ನಿಮ್ಮ ನೇಮ್ನ ಕೊಡೋಕ್ಕಿಂತ ಮುಂಚೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಮತ್ತು ಡೇಟ್ ಆಫ್ ಬರ್ತ್ ಸಹ ನೀವು ಯಾವ್ದು ಕೊಡ್ತಾ ಇದ್ದೀರಾ, ನಿಮ್ಮದೇ ಕೊಡ್ತಾ ಇದ್ದೀರಾ, ಬೇರೆ ಯಾರ್ದಾದ್ರೂ ಕೊಡ್ತಾ ಇದ್ದೀರಾ, ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದರೆ ತುಂಬ ಇಮೇಲ್ಸ್ ಬರುತ್ತೆ ನಮಗೆ, ಡೇಟ್ ಆಫ್ ಬರ್ತ್ ರಾಂಗ್ ಮಾಡಿದ್ದೀವಿ, ಕರೆಕ್ಟಾಗಿ ಕೊಟ್ಟಿಲ್ಲ, ಡೇಟ್ ತಪ್ಪಿದೆ, ಇಯರ್ ತಪ್ಪಿದೆ ಅಂತ. ಸೊ ಕರೆಕ್ಟಾಗಿ ನೋಟ್ ಕೊಡಿ. ಸೊ ನಿಮ್ಮ ಇಮೇಲ್ ಐ ಡಿ ಇದಾಗಿರುತ್ತೆ, ನೀವು ಯಾವ ಜೆಂಡರ್, ಮೇಲ್, ಫೀಮೇಲ್ ಆರ್ ಅದರ್ ಸೆಲೆಕ್ಟ್ ಮಾಡ್ಕೋಬೋದು. ಮೊಬೈಲ್ ನಂಬರ್ ಇಟ್ ತುಂಬ ಇಂಪಾರ್ಟೆಂಟ್, ನಿಮ್ಮ ಮೊಬೈಲ್ ನಂಬರ್ ಕರೆಕ್ಟಾಗಿರೋ ಮೊಬೈಲ್ ನಂಬರ್ ಕೊಡಿ. ನಾವು ಏನೇ ಇನ್ಸ್ಟ್ರಕ್ಷನ್ಸ್, ಏನೇ ಮೇಲ್, ಏನೇ ಮೆಸೇಜ್ ಸೆಂಡ್ ಮಾಡಬೇಕಾದ್ರೂ ನಾವು ನಿಮ್ಮ ಮೊಬೈಲ್ ನಂಬರ್ಗೇ ಸೆಂಡ್ ಮಾಡ್ತೀವಿ. ಮತ್ತು ಆ ಕನ್ಫರ್ಮೇಷನ್ ಮೊಬೈಲ್ ನಂಬರ್ನ ಕೊಡಿ. ಆಲ್ಟರ್ನೇಟ್ ನಂಬರ್ ಇದ್ದರೆ ಕೊಡ್ಬೋದು, ಇಲ್ಲಾಂದರೂ ಬೇಡ, ಅದು ಏನು ಮಸ್ಟ್ ಆ್ಯಂಡ್ ಶುಡ್ ಅಲ್ಲ. ರೆಡ್ ಸ್ಟಾರಲ್ಲಿ ಯಾವ್ದು ಇರುತ್ತೆ ಅದೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಆಗಿರುತ್ತೆ. ಆರ್ ಯು ಫಿಸಿಕಲಿ ಚಾಲೆಂಜ್ಡ್, ನೀವೇನಾದರೂ ಫಿಸಿಕಲಿ ಚಾಲೆಂಜ್ಡ್ ಆಗಿದ್ದರೆ ಎಸ್ ಕೊಡಿ, ಇಲ್ಲ ಅಂತಂದರೆ ನೋ ಕೊಟ್ಟು ಮುಂದೆ ಹೋಗ್ಬೋದು. ಅಕಸ್ಮಾತ್ ನೀವು ಫಿಸಿಕಲಿ ಚಾಲೆಂಜ್ ಆಗಿದ್ದರೆ ಎಸ್ ಕೊಟ್ಟು ಅಲ್ಲಿ ಇಫ್ ಯುವರ್ ಡಿಸಬಿಲಿಟಿ ಸೆಲೆಕ್ಟ್ ಮಾಡ್ಬೋದು, ಆಪ್ಷನ್ಸ್ಗಳಿರುತ್ತೆ. ಅದರಲ್ಲೂ ಆರ್ಥೋಪೆಡಿಕಲ್ ಹ್ಯಾಂಡಿಕ್ಯಾಪಾ, ವಿಜುವಲಿ ಇಂಪೇರ್ಡ್ ವಿತ್ ಸ್ಕ್ರೈಬಾ, ವಿಜುವಲಿ ಇಂಪೇರ್ಡ್ ವಿತೌಟ್ ಸ್ಕ್ರೈಬಾ, ಇಯರಿಂಗ್ ಇಂಪೇರ್ಡ್, ಎಲ್ಲ ಆಪ್ಷನ್ ಇರುತ್ತೆ. ಸೊ ವಿಜುವಲಿ ಇಂಪೇರ್ಡ್ ವಿತ್ ಸ್ಕ್ರೈಬ್ ಅಂತ ಕೊಡ್ತಾ ಇದ್ದಂಗೆ ಒಂದು ಟ್ಯಾಬ್ ಬರುತ್ತೆ. ಸ್ಕ್ರೈಬ್ ಅಂತ ಅಂದರೆ ಬೇರೆ ಏನೂ ಅಲ್ಲ, ನಿಮ್ಮೊಂದಿಗೆ ನೀವು ಏನಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿದ್ದು ಸ್ಕ್ರೈಬ್ ಆಪ್ಷನ್ನ ಚೂಸ್ ಮಾಡಿದರೆ ನಿಮ್ಮ ಜೊತೆಗೆ ಇನ್ನೊಬ್ಬರು ವ್ಯಕ್ತಿ ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ. ನೀವು ಪ್ರತಿಯೊಂದು ಕ್ವಶನ್ಸ್ನ ಓದಿ ಅದಕ್ಕೆ ಚಾಯ್ಸಸ್ ಇದ್ದರೆ ಆ ಆನ್ಸರ್ನ ನಿಮಗೆ ಹೇಳ್ತಾರೆ, ನೀವು ಅಲ್ಲಿ ಸೆಲೆಕ್ಟ್ ಮಾಡೋದನ್ನು ಅವ್ರು ಅಲ್ಲಿ ಸೆಲೆಕ್ಟ್ ಮಾಡಿಕೊಡ್ತಾರೆ. ಸೊ ಅದನ್ನು ಸ್ಕ್ರೈಬ್ ಅಂತ ನಾವು ಹೇಳ್ತೀವಿ. ಸೊ ಈ ಆಪ್ಷನ್ ನೋ ಅಂತ ಕೊಟ್ಟು ಮುಂದೆ ಹೋಗೋಣ. ನೀವೇನಾದರೂ ಎಸ್ ಸಿ ಎಸ್ ಟಿ ಸೈಟ್ ಕ್ಯಾಟಗರಿಗೆ ಬಿಲಾಂಗ್ಸ್ ಆಗಿದ್ದರೆ ಎಸ್ ಅನ್ನು ಕೊಟ್ಬಿಟ್ಟು ಫೈಲ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದ್ಯಾವುದು ಫೈಲ್ನ ದಯವಿಟ್ಟು ಅಪ್ಲೋಡ್ ಮಾಡಿಬಿಡಿ, ಕ್ಲೀನಾಗಿ ವಿಸಿಬಲ್ ಆಗೋ ಒಂದು ಫೈಲ್ನ ಅಪ್ಲೋಡ್ ಮಾಡಬೇಕು.
ಇಲ್ಲ ಅಂತಂದರೆ ಮತ್ತೆ ನಿಮಗೇನೆ ತೊಂದರೆ ಆಗುತ್ತೆ. ಸೊ ನಾನು ಅದನ್ನು ನೋ ಕೊಟ್ಟು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ. ಸೊ ನೆಕ್ಸ್ಟ್ ಒಂದು ಕಾಲೇಜ್ ಡೀಟೇಲ್ಸ್. ಸೊ ಈ ಯುವರ್ ಕಾಲೇಜ್ ಕರೆಂಟ್ ರೋಲ್ ಅಂತ ಇರುತ್ತೆ, ಸ್ಟೂಡೆಂಟ್, ಫ್ಯಾಕಲ್ಟಿ, ಎಂಪ್ಲಾಯಿ ಆರ್ ಅದರ್ ಅಂತ. ನೀವೇನಾದರೂ ಸ್ಟೂಡೆಂಟ್ ಅಂತ ಕೊಡೋದಿದ್ದರೆ ನೋಡಿ, ಇಲ್ಲೇ ಒಂದು ನಾನು ಹೇಳೋಕ್ಕಿಂತ ಮುಂಚೆ ಇಲ್ಲೇ ನಿಮಗೆ ತೋರಿಸ್ತಾ ಇದೆ. ನೀವೇನಾದರೂ ಇವಾಗ ಓದ್ತಾ ಇದ್ದರೆ ಕರೆಂಟ್ಲಿ, ಸೊ ಆಗ ಸ್ಟೂಡೆಂಟ್ ಅಂತ ಕೊಟ್ಬಿಟ್ಟು ಮುಂದೆ ಹೋಗ್ಬೋದು. ನೀವು ಅಕಸ್ಮಾತ್ ಓದಾಗಿದ್ದರೆ ಅದರ್ ಅಂತ ಕೊಟ್ಬಿಡ್ಬೇಕಾದ್ರೆ ಸಹ ಮುಂದೆ ಹೋಗ್ಬೋದು. ನಾನೀಗ ಸ್ಟೂಡೆಂಟ್ ಅಂತ ಕೊಟ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಸೊ ನನ್ನ ಕಂಟ್ರಿ ಬಂದು ಇಂಡಿಯಾ ಆಗಿರುತ್ತೆ, ಸೊ ಸ್ಟೇಟ್ ಬಂದು ಕರ್ನಾಟಕ ಆಗಿರುತ್ತೆ. ಸೊ ಕಾಲೇಜ್ ಆರ್ಗನೈಸ್ಟ್ ಆಫ್ ಸಿಟೀಸ್ ವಿಲ್ ಬಿ ಆಗಿಬಿಟ್ಟು, ನಿಮ್ಮ ಕಾಲೇಜ್ ಏನಾದರೂ ಲೋಕಲ್ ಚಾಪ್ಟರ್ಗಾಗಿದ್ದರೆ ಆ ಕಾಲೇಜ್ ಇಲ್ಲಿ ಇರುತ್ತೆ. ಸೊ ನೀವು ಅದನ್ನು ಹುಡುಕಿ ಮಾಡ್ಬೋದು. ಸೊ ಯಾವ ಊರು ನಿಮ್ಮದು ಅನ್ನೋದು ಬರುತ್ತೆ. ಸೊ ಮೈಸೂರು ಕೊಟ್ಟಿ ನಾನು ಮುಂದೆ ಹೋಗ್ತಾ ಇದ್ದೀನಿ. ಸೊ ನಿಮ್ಮ ನೇಮ್ ಆಫ್ ದ ಕಾಲೇಜ್ ಏನಾದರೂ ನಿಮ್ಮ ಬಿಲಾಂಗ್ಸ್ ಟು ಯಾವುದಾದ್ರೂ ಲೋಕಲ್ ಚಾಪ್ಟರ್ ಆಗಿದ್ದರೆ ಅದು ಇಲ್ಲಿರುತ್ತೆ. ಸೊ ನಾನು ATME ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೊಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಸೊ ಡಿಗ್ರಿ ಬಂದು BE ಆಗಿರುತ್ತೆ. ಸೊ ಡಿಪಾರ್ಟ್ಮೆಂಟ್ ಸಿವಿಲ್ ಕೊಡ್ತಾ ಇದ್ದೀನಿ. ಇಯರ್ ಆಫ್ ಸ್ಟಡಿ ಥರ್ಡ್ ಇಯರ್ ಅಂತ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅದರ್ ಡೀಟೇಲ್ಸ್, ನಿಮಗೆ ಇದು ಹೇಗೆ ಗೊತ್ತಾಗ್ತು, ಹೌ ಡಿಡ್ ಯು ನೋ ಅಬೌಟ್ ದೀಸ್ ಕೋರ್ಸಸ್, ನಿಮ್ಗೆ ಯಾರು ಹೇಳಿದ್ರು, ಫ್ರೆಂಡ್ಸ್ ಹೇಳಿದ್ರ, ಕಾಲೇಜಲ್ಲಿ ಗೊತ್ತಾಯ್ತಾ, ಅಥವಾ ಇಂಟರ್ನೆಟ್, ಅಥವಾ ನಿಮ್ಮ ಕಾಲೇಜ್ ಏನಾದರೂ ಲೋಕಲ್ ಚಾಪ್ಟರ್ ಆಗಿದ್ದರೆ ಅವ್ರಿಗೆ ಗೊತ್ತಾಯ್ತಾ? ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ನಾನು ಬಂದು ಕಾಲೇಜಿಂದ ಗೊತ್ತಾಯಿತು ಅಂತ ಕೊಡ್ತೀನಿ. ಮೋಟಿವೇಶನ್, ಏನು ನಿಮಗೆ ಮೋಟಿವೇಷನ್ನು, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡೋದು ಆಪ್ಷನ್ಸ್ ಇದೆ. ಸೊ ಫಾರ್ ಟು ಅಪ್ಡೇಟ್ ಮೈ ನಾಲೆಡ್ಜ್, ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಇದನ್ನು ನೋಡ್ತಾ ಇದ್ದೀನಿ. ಆರ್ ಯು ಟೇಕಿಂಗ್ ದಿಸ್ ಎಕ್ಸಾಮ್ ಫಾರ್ ಕ್ರೆಡಿಟ್ ಟ್ರಾನ್ಸ್ಫರ್, ಎಸ್ ಆರ್ ನೋ? ಇದು ಕ್ರೆಡಿಟ್ ಟ್ರಾನ್ಸ್ಫರ್, ಇಫ್ ದ ಎಕ್ಸಾಮ್ ಇಸ್ ಟೇಕನ್ ಫಾರ್ ಕ್ರೆಡಿಟ್ ಟ್ರಾನ್ಸ್ಫರ್, ಬೈ ಡಿಫಾಲ್ಟ್ ನಿಮ್ಮ ಎಕ್ಸಾಮ್ ಸ್ಕೋರ್ ಮತ್ತು ಈ ಸರ್ಟಿಫಿಕೇಟ್ ನಿಮ್ಮ ಕಾಲೇಜಿಗೆ ಶೇರ್ ಆಗುತ್ತೆ. ನೋ ಅಂತ ಕೊಟ್ಟರೆ ಸೊ ಇಟ್ ವೋಂಟ್ ಆ್ಯಕ್ಚುಲ್ ಶೇರ್ ಆಗಲ್ಲ ಅಷ್ಟೇ. ಸೊ ಕೆನ್ ವಿ ಶೇರ್ ಸ್ಕೋರ್ಸ್ ವಿತ್ ಯುವರ್ ಕಾಲೇಜ್? ನಿಮ್ಗೆ ಏನಾದರೂ ಸ್ಕೋರ್ ಬಂದು ಕ್ರೆಡಿಟ್ ಟ್ರಾನ್ಸ್ಫರ್ಗೆ ಇದ್ದರೆ ಆ ಸ್ಕೋರ್ ನಿಮ್ಮ ಜೊತೆ ಕಾಲೇಜ್ ಜೊತೆಗೆ ಶೇರ್ ಆಗಬೇಕಂದ್ರೆ ನೀವು ಎಸ್ ಕೊಡಿ, ಬೇಡ ಅಂತ ಅಂದರೆ ನೋ ಕೊಡ್ಬೋದು. ಯಾವುದನ್ನು ನಿಮ್ದು, ಇಫ್ ಯು ಹ್ಯಾವ್ ಸಿ ನೋ ಟು ಶೇರಿಂಗ್ ಸ್ಕೋರ್ಸ್, ಕಾಲೇಜ್ ಜೊತೆ ರಿಜಿಸ್ಟ್ರೇಷನ್ ಡೀಟೇಲ್ಸ್, ಆಲ್ ಟಿಕೆಟ್, ಎಕ್ಸಾಮ್ ಮಾರ್ಕ್ಸ್, ಈ ಸರ್ಟಿಫಿಕೇಟ್ ಮತ್ತು ನೀ ಇದನ್ನೆಲ್ಲ ನಿಮ್ಮ ಸ್ಪಾಮ್ ಜೊತೆಗೆ ಶೇರ್ ಆಗಬಾರ್ದು ಅಂತ ಕೊಟ್ಟರೆ ಇವ್ರ ರಿಸಲ್ಟ್ಸ್ ನಿಮ್ಮ ಕಾಲೇಜ್ ಜೊತೆ ಕನ್ಸಿಡರ್ ಮಾಡಲ್ಲ ವೈಲ್ ರೇಟಿಂಗ್ ಯುವರ್ ಕಾಲೇಜ್ ಅಂತ. ಸೊ ಇಟ್ಸ್ ಬೆಟರ್ ಟು ಗಿವ್, ಎಸ್ ಕೊಟ್ಟರೆ ತುಂಬ ಯೂಸ್ ಆಗುತ್ತೆ. ಓಕೆ, ಇದನ್ನೆಲ್ಲ ಆದಮೇಲೆ ಮಸ್ಟ್ ಆ್ಯಂಡ್ ಶುಡ್ ಇದನ್ನ ಚೆಕ್ ಇನ್ ಮಾಡಬೇಕು. ಮತ್ತು ಕೆನ್ ವಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೆನ್ ವಿ ಶೇರ್ ಇಂಪಾರ್ಟೆಂಟ್ ವಿತ್ ಪೊಟೆನ್ಷಿಯಲ್ ಎಂಪ್ಲಾಯರ್ಸ್? ಸೊ ಕೊಟ್ಟರೆ ತುಂಬ ಯೂಸ್ ಆಗುತ್ತೆ ಅಂತ ನಾನು ಬಯಸ್ತೇನೆ. ಸೊ ಇದೆಲ್ಲ ಆದಮೇಲೆ ಅಡ್ರೆಸ್, ಅಡ್ರೆಸ್ ಡೀಟೇಲ್ಸ್, ನಿಮ್ಮ ಮನೆ ಅಡ್ರೆಸ್. ನಾವು ಈ ಸಲ ಹಾರ್ಡ್ ಕಾಪಿ ಏನೂ ಕೊಡ್ತಾ ಇಲ್ಲ, ಬಟ್ ಆದ್ರೂ ಜಸ್ಟ್ ಫಾರ್ ಇನ್ಫಾರ್ಮೇಷನ್ ನಾವು ನಿಮ್ಮ ಅಡ್ರೆಸ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಯು ಕ್ಯಾನ್ ಗಿವ್ ಯುವರ್ ಅಡ್ರೆಸ್. ಸೊ ನೀವೇನು ಕೊಟ್ಟಿದ್ದೀರಾ ಅದೆಲ್ಲ ಇಲ್ಲಿ ಬರುತ್ತೆ. ಸೊ ನೀವು ಕನ್ಫರ್ಮ್ ಮಾಡ್ತಾ ಇದ್ದೀರಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕೊಡೋಕ್ಕಿಂತ ಮುಂಚೆ. ಸೊ ನೆಕ್ಸ್ಟ್ ಇಲ್ಲಿ ದಯವಿಟ್ಟು ನೀವು ನೋಡಬೇಕು ಏನಂತ ಅಂದರೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್. ನೋಡಿ, ಈ ಥರ ಯಾವ ಥರನೂ ಇರಬಾರ್ದು. ಸೆಲ್ಫಿ ಫೋಟೋ ಆಗಿರಲಿ ಅಥವಾ ಚಿಕ್ಕದಾಗಿರಲಿ ಅಥವಾ ಇಮೇಜ್ ಏನಾದರೂ ಬ್ಲರ್ ಆಗಿದೆ ಯಾವುದನ್ನು ನಾವು ತೊಗೊಳ್ಳಲ್ಲ. ಸೊ ಇದು ಗ್ರೂಪ್ ಫೋಟೋ ಆಗುತ್ತೆ. ಸೊ ಈ ಥರ ಯಾವ ಫೋಟೋ ನಾವು ತೊಗೊಳ್ಳಲ್ಲ, ಫೋಟೋ ಶೂಟ್ ಫೋಟೋ ಈ ಥರನೇ ಇರಬೇಕು, ಸಿಗ್ನೇಚರ್ ಸಹ ಈ ಥರನೇ ಇರಬೇಕು. ಸೊ ನೋಡಿ, ಕರೆಕ್ಟಾಗಿರೋ ಫೋಟೋ ಕೊಟ್ಟರೆ ರೈಟ್ ಮಾರ್ಕ್ ಬರುತ್ತೆ. ನೀವೇನಾದ್ರು ತಪ್ಪಾಗಿ ಫೋಟೋ ಜಾಗಕ್ಕೆ ಸಿಗ್ನೇಚರ್ ಜಾಗಕ್ಕೆ ಫೋಟೋನ ಕೊಡೋದನ್ನು ದಯವಿಟ್ಟು ನಿಲ್ಲಿಸಿ. ಎಷ್ಟೊಂದು ಇಶ್ಯೂಸ್ ಬರ್ತಾ ಇದೆ. ಸೊ ಕರೆಕ್ಟಾಗಿರೋ ಫೋಟೋ ಕೊಡಿ. JPG ಫಾರ್ಮ್ಯಾಟ್ ಅವ್ರು JPG ಫಾರ್ಮ್ಯಾಟಲ್ಲೇ ಕೊಡಬೇಕು. ಕೊಟ್ಟ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ಗೆ ಹೋಗಿ ದಯವಿಟ್ಟು ಯು ಆರ್ ಅಬೌಟ್ ಟು ಸಬ್ಮಿಟ್ ಯುವರ್ ಪ್ರೊಫೈಲ್ ಇನ್ಫಾರ್ಮೇಷನ್, ಆರ್ ಯು ಶ್ಯೂರ್ ಯು ವಾಂಟ್ ಟು ಪ್ರೊಸೀಡ್ ಅಂತ ಕೇಳುತ್ತೆ. ದಯವಿಟ್ಟು ಓಕೆನ ಕ್ಲಿಕ್ ಮಾಡಿ ಮುಂದಕ್ಕೆ ಹೋಗಿ. ಸೇವ್ಡ್ ಯುವರ್ ಬೇಸಿಕ್ ಇನ್ಫಾರ್ಮೇಷನ್, ಓಕೆ ಫೈನ್. ಸೊ ನೆಕ್ಸ್ಟ್ ಆ್ಯಡ್ ಕೋರ್ಸ್. ನೀವು ಯಾವ ಕೋರ್ಸ್ನ ನೀವು ಎನ್ರೋಲ್ ಆಗಿರಬೇಕು. ಎನ್ರೋಲ್ ಆಗಿದ್ದರೆ ರಿಜಿಸ್ಟ್ರೇಷನ್ ಮಾಡ್ಕೊಳೋಕ್ಕಾಗೋದು. ಸೊ ಎನ್ರೋಲ್ ಆಗಿದ್ದು ಯಾವ ಕೋರ್ಸ್ನ ನೀವು ಸೆಲೆಕ್ಟ್ ಮಾಡಬೇಕಂತ ಇಲ್ಲಿ ತೋರಿಸುತ್ತೆ. ಎಕ್ಸಾಮ್ ಡೇಟ್ ಸಹ ಇದೆ, ಮಾರ್ಚ್ಗಾಗಿರೋದ್ರಿಂದ ಮಾರ್ಚ್ ಡೇಟ್ ಮಾತ್ರ ತೋರಿಸ್ತಾ ಇದೆ. ಎಕ್ಸಾಮ್ ಸೆಷನ್ ಮಾರ್ನಿಂಗ್ ಬೇಕಾ ಈವ್ನಿಂಗ್ ಬೇಕಾ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಮಾರ್ನಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಲಿಕ್ ದ ಚೆಕ್ ಬಾಕ್ಸ್. ನೆಕ್ಸ್ಟ್ ಒಂದು ಎಕ್ಸಾಮ್ ಸ್ಟೇಟ್, ದಯಮಾಡಿ ಎಲ್ಲೆಲ್ಲೋ ಕೊಡಬೇಡಿ. ನೀವು ಎಲ್ಲಿ ತೊಗೋಬೇಕು ದಯವಿಟ್ಟು ಅಲ್ಲೇ ಕೊಡಬೇಕಾಗಿ ವಿನಂತಿ. ಎಕ್ಸಾಮ್ ಸಿಟಿ, ಸೊ ಕರ್ನಾಟಕದಲ್ಲಿ ಎಲ್ಲಿ ಬೇಕು ನಿಮಗೆ, ಯಾವುದು ನಿಯರ್ ಆಗಿದೆ ಅದನ್ನು ದಯವಿಟ್ಟು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಸಿಟಿ ಸೆಕೆಂಡ್ ಬಂದು ಎಲ್ಲೆಲ್ಲೋ ಸೆಲೆಕ್ಟ್ ಮಾಡ್ಕೋಬೇಡಿ. ಅದನ್ನು ಸಹ ಎಕ್ಸಾಮ್ ಸ್ಟೇಟ್ ಕರ್ನಾಟಕನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ದಯವಿಟ್ಟು ಆಟ ಆಡೋಕ್ಕೆ ಹೋಗಬೇಡಿ. ಆಮೇಲೆ ನೆಕ್ಸ್ಟ್ ಮತ್ತೆ ಬಂದು ನಾನು ಎಲ್ಲೋ ಸೆಲೆಕ್ಟ್ ಮಾಡಿದ್ದೀನಿ, ಫಸ್ಟ್ ಕರ್ನಾಟಕ ತೊಗೊಂಡಿದ್ದೆ, ಸೆಕೆಂಡ್ ಅಂಡಮಾನ್ ತೊಗೊಂಡಿದ್ದೀನಿ, ದಯವಿಟ್ಟು ಬೇಡ.
ಸೊ ಫಸ್ಟ್ ಮೈಸೂರು ಆಗಿರೋದು, ನೆಕ್ಸ್ಟ್ ಮೈಸೂರಿಗೆ ಯಾವ್ದು ಹತ್ರ ಆಗಿರುತ್ತೆ, ನೀವು ಯಾವ ಟ್ರಾವೆಲ್ ಮಾಡ್ಬೋದು ಅದನ್ನು ತೊಗೊಳೋದು ಬೆಸ್ಟ್ ಆಗಿರುತ್ತೆ. ಥರ್ಡ್ ಚಾಯ್ಸ್, ನಾನು ಬ್ಯಾಂಗ್ಳೂರ್ನೇ ಸೆಲೆಕ್ಟ್ ಮಾಡ್ತೀನಿ. ಸೊ ಇದಾದ ನಂತರ ವ್ಯೂ ಕಾರ್ಟ್ ಆ್ಯಂಡ್ ಪ್ರೊಸೀಡ್ ಟು ಪೇ ಕೊಡೋಕ್ಕೂ ಮುಂಚೆ ಆ್ಯಡ್ ಕೋರ್ಸ್ ಕೊಡಬೇಕಾಗುತ್ತೆ. ಕೋರ್ಸ್ ಈಸ್ ಸಕ್ಸಸ್ಫುಲಿ ಆ್ಯಡೆಡ್ ಟು ದ ಕಾರ್ಟ್ ಅಂತ ಬರುತ್ತೆ. ಸೊ ನೀವು ಪ್ರಿವ್ಯೂ ಕಾರ್ಟ್ ಮಾಡ್ಬೋದು. ಹಾಂ ನೋಡಿ, ಏರ್ಕ್ರಾಫ್ಟ್ ಮೇಂಟೆನೆನ್ಸ್ March 29, 2020 ಎಫ್ ಏನಾದರೆ ಫೋರ್ನೂನ್ ಆಗಿರುತ್ತೆ ಅಮೌಂಟ್ ಪೇ, 1000 ಪೇ ಮಾಡಬೇಕು. ಓಕೆ, ಸೊ ಇದಾದ ನಂತರ ನಾನು ಇನ್ನೂ ಒಂದು ಕೋರ್ಸ್ನ ಆ್ಯಡ್ ಮಾಡಲು ಬಯಸ್ತೇನೆ. ಸೊ ಅದಕ್ಕೆ ಆ್ಯಡ್ ಮೋರ್ ಕೋರ್ಸಸ್ ಆಪ್ಷನ್ಗೆ ಹೋಗಿ, ಸೊ ಮತ್ತೆ ಇಲ್ಲಿ ಮತ್ತೆ ನೀವು ಎನ್ರೋಲ್ ಆಗಿರೋ ಕೋರ್ಸಸ್ನ ತೋರುತ್ತೆ. ಮತ್ತೆ ನೀವು ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಕೊಟ್ಟರೆ ತೊಗೊಳ್ಳಲ್ಲ, ಅಲ್ಲೊಂದು ಆಪ್ಷನ್ ತೋರಿಸುತ್ತೆ ಅವ್ರು ಆಲ್ರೆಡಿ ಆಲ್ರೆಡಿ ಯಾವುದೋ ಕೋರ್ಸ್ ನೀವು ಕಾರ್ಟ್ ಅಂತ. ಸೊ ಅದನ್ನು ನೀವು ಕೊಡೋಕ್ಕಾಗಲ್ಲ, ಅದು ಬಿಟ್ಟು ಬೇರೆ ಯಾವುದಾದ್ರು ಕೊಡ್ಬೋದು ಎನ್ರೋಲ್ ಆಗಿರೋದು. ಸೊ ಬ್ರೀಫ್ ಕೋರ್ಸ್ ಆನ್ ಸೂಪರ್ ಕಂಡಕ್ಟಿವಿಟಿ, ಈ ಕೋರ್ಸ್ನ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಎಕ್ಸಾಮ್ ಡೇಟ್ ಬಂದು March 29 ಆಗಿರುತ್ತೆ. ಸೊ ಎಕ್ಸಾಮ್ ಸೆಷನ್ ಮಾರ್ನಿಂಗ್ ಕೊಟ್ಟರೆ ತೊಗೊಳ್ಳಲ್ಲ, ಬೇಕಾದ್ರೆ ನೀವು ನೋಡ್ಬೋದು ದಿಸ್ ಸ್ಲಾಟ್ ಈಸ್ ಆಲ್ರೆಡಿ ಫಿಲ್ಡ್ ಫಾರ್ ಯು ಅಂತ ತೋರಿಸ್ತಾ ಇದೆ. ಸೊ ಈವ್ನಿಂಗ್ ಸೆಷನ್ ಕೊಡಿ, ಕೊಡಲು ನಾನು ಬಯಸ್ತೇನೆ. ಸೊ ಇದು ನೀವು ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಕರ್ನಾಟಕ ನಿಮಗೆ ಮಧ್ಯಾಹ್ನ ಎಲ್ಲೆಲ್ಲೋ ಕೊಡೋಕೆ ಹೋಗ್ಬಿಡಿ, ಬೆಳಗ್ಗೆ ಮೈಸೂರಲ್ಲಿ ಬಂದು ಮಧ್ಯಾಹ್ನ ಬ್ಯಾಂಗ್ಳೂರ್ ಆದರೆ ತುಂಬ ಕಷ್ಟ ಆಗುತ್ತೆ. ಸೊ ನೀವು ಒಂದೇ ಮೇಲ್ ಐ ಡಿಯಿಂದ ನೀವು ರಿಜಿಸ್ಟರ್ ಆದರೆ ನಿಮಗೆ ಎರಡು ಎಕ್ಸಾಮ್ ಸಹ ಮಾರ್ನಿಂಗ್ ಆಫ್ಟರ್ನೂನ್ ಯಾವುದಿದೆ ಅದು ಒಂದೇ ಸೆಂಟ್ರಲ್ಲಿ ಬೀಳುತ್ತೆ. ಸೊ ಇದಾದ ನಂತರ ಆ್ಯಡ್ ಕೋರ್ಸ್ ಕೊಡಿ. ಕೋರ್ಸ್ ಈಸ್ ಸಕ್ಸಸ್ಫುಲಿ ಆ್ಯಡ್ ಟು ದ ಕಾರ್ಡ್ ಅಂತ ಬರ್ತಾ ಇದೆ, ಪ್ರಿವ್ಯೂ ಕಾರ್ಡ್. ಸೊ ನೋಡಿ, ಎರಡು ಕೋರ್ಸ್ ಸಹ, ಒಂದು ಫೋರ್ನೂನ್ ಒಂದು ಆಫ್ಟರ್ನೂನ್, ಎರಡೂ ಆಗಿದೆ. ಸೊ ಇದಾದ ನಂತರ ಪ್ರಿವ್ಯೂ ಆ್ಯಂಡ್ ಚೆಕ್ಔಟ್. ಸೊ ಇಲ್ಲಿ ನಿಮ್ಮೆಲ್ಲ ಇನ್ಫಾರ್ಮೇಷನ್ ಡೀಟೇಲ್ಸ್, ನೀವೇನೇನು ಕೊಟ್ಟಿದ್ದೀರಾ ಅದು ಕರೆಕ್ಟಾಗಿದೆಯಾ ಅಂತ ನೀವಿಲ್ಲಿ ನೋಡ್ಕೋಬೋದು. ನಿಮ್ಮ ಅಪ್ಲಿಕೇಶನ್ ನಂಬರ್ ಸಹ ಜನ್ರೇಟ್ ಆಗಿದೆ. ಸೊ ಇದಾದ ನಂತರ ಫಿಲ್ ದ ಕ್ಯಾಪ್ಚಾ 52. ಸೊ ಇದಾದ ನಂತರ ಐ ಅಗ್ರಿ ಟು ಆಲ್ ದ ಅಬೌ, ಇದನ್ನೆಲ್ಲ ಒಂದ್ಸಲ ನೀವು ಓದ್ಕೋಬೇಕಾಗತ್ತೆ. ಆದ ನಂತರ ಪೇ ನೌ ಆಪ್ಷನ್ಗೆ ಹೋಗಿ, ಕೈಂಡ್ಲಿ ಮೇಕ್ ಶೂರ್ ದಟ್ ಆಲ್ ದ ಅಬೌಟ್ ನೀವೇನು ಕೊಟ್ಟಿದ್ದೀರ ಅದೆಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆ ನಿಮ್ಮ ಒಂದು ಇದಕ್ಕೆ ಅಭಿಪ್ರಾಯದ ಪ್ರಕಾರ ಅಂತ. ಆದಮೇಲೆ ಓಕೆ ಕೊಡಿ. ಸೊ ಇದಾದ ನಂತರ ನೆಕ್ಸ್ಟ್ ಪೇಮೆಂಟ್ ಆ್ಯಪ್ಗೆ ನಿಮ್ಮನ್ನು ಕರೆದೋಗುತ್ತೆ. ಸೊ ಅಲ್ಲಿ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಡೆಬಿಟ್ ಕ್ಲಾಸ್ ಪ್ಲಸ್ ATM, ಇಂಟರ್ನೆಟ್ ಬ್ಯಾಂಕಿಂಗ್, ನಿಮ್ಗೆ ಯಾವ್ದು ಅನುಕೂಲನೋ ಇದ್ರ ಪ್ರಕಾರ ನೀವು ಪೇಮೆಂಟ್ ಮಾಡ್ಬೋದು. ಸೊ ಯುವರ್ ಕಾರ್ಡ್ ನಂಬರ್, ಮಂತ್ ಎಲ್ಲ ಇಲ್ಲಿದೆ. ಇಲ್ಲ ಇಲ್ಲಿ ತನಕ ಬಂದಮೇಲೆ ಇಲ್ಲ ನಾನು ಕ್ಯಾನ್ಸಲ್ ಮಾಡಲು ಇಷ್ಟಪಡ್ತೀನಿ ಬೇಡ ಅಂತ ಅನಿಸಿದ್ರೆ ನೀವು ಕ್ಯಾನ್ಸಲ್ ಸಹ ಮಾಡ್ಬೋದು. ಥ್ಯಾಂಕ್ ಯು.